ಸಂಗಮ ಮತ್ತು ಮಡಿಲು ಸಮುದಾಯ ಸೇವಾ ಸಂಸ್ಥೆ ಸಹಯೋಗದೊಂದಿಗೆ ಪತ್ರಿಕಾ ಸಂವೇದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಸಂಗಮ ಸಂಸ್ಥೆಯ ಪ್ರೋಗ್ರಾಂ ಡೈರೆಕ್ಟರ್ ನಿಶಾ ಗುಳ್ಳೂರ್ ತಿಳಿಸಿದರು. ಸರ್ಕಾರ ಮಾಡಬೇಕಾಗಿತ್ತು, ಸರ್ಕಾರ ಮಾಡದೇ ಇರುವುದರಿಂದ ಸಾರ್ವಜನಿಕರಿಗೆ ಸರ್ಕಾರ ಮಾಡಬೇಕಾಗಿತ್ತು, ಸರ್ಕಾರ ಮೀಡಿಯಾಗೆಲ್ಲ ಮಾಡಬೇಕಾಗಿತ್ತು, ಆಕ್ಚುಲಿ ಸಾರ್ವಜನಿಕರಿಗೆ. ಬಟ್ ಸಾರ್ವಜನಿಕರನ್ನ ರೀಚ್ ಆಗೋದಕ್ಕೆ ಮಾಧ್ಯಮ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಟೂಲ್ ಮತ್ತೆ ತುಂಬಾ ಎಫೆಕ್ಟಿವ್ ಟೂಲ್. ಅದೇ ಹೇಳ್ತೀನಿ ಸರ್. ಸೊ ಈಗ ತಮ್ಮೆಲ್ಲರಿಗೆ ಗೊತ್ತಿದೆ, 2019 ಕೋವಿಡ್ ಸ್ಟಾರ್ಟ್ ಆದಾಗಿಂದ ಎಲ್ಲರ ಈವನ್ ಪಾಲಿಸಿ ಮೇಕರ್ಸ್, ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಎಲ್ಲರ ಕಾನ್ಸಂಟ್ರೇಷನ್ ಅಟೆನ್ಷನ್ ಫುಲ್ಲು ಕೋವಿಡ್ ಬಗ್ಗೆ ಬಂತು. ಬಟ್ ತುಂಬಾ ವರ್ಷಗಳಿಂದ, 20-30 ವರ್ಷಗಳಿಂದ ಹೆಚ್ ಐ ವಿ ಸೋಂಕಿತರು ಕೂಡ ತುಂಬಾ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾ ಇದ್ದಾರೆ. ಸಂಗಮ ಮತ್ತು ಮಡಿಲು ಸಮುದಾಯ ಸೇವಾ ಸಂಸ್ಥೆಯ ಸಹಯೋಗದೊಂದಿಗೆ ಚಿಕ್ಕಮಗಳೂರು ಪ್ರೆಸ್ ಕ್ಲಬ್ನಲ್ಲಿ PLHIV ಸೋಂಕಿತರ ಆರೋಗ್ಯ ಮತ್ತು ಕಾನೂನು ಸಂಬಂಧಿಸಿದಂತೆ ಪತ್ರಿಕಾ ಸಂವೇದನಾ ಸಭೆಯನ್ನು ಆಯೋಜಿಸಲಾಗಿತ್ತು. ಸೊ HIV ಸೋಂಕಿತರು ಯಾವ ತರ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದಾರೆ ಅಂದ್ರೆ, ಅವ್ರಿಗೆ ವೈರಸ್ ದೇಹದೊಳಗಡೆ ಬಂದಾಗ ಫ್ರೀ ಮೆಡಿಸಿನ್ ಸರ್ಕಾರ ಕೊಡ್ತಾ ಇದೆ, ಕೇಂದ್ರ ಸರ್ಕಾರ. ಆದ್ರೆ ಅದ್ರ ಜೊತೆಗೆ ಸ್ಟಿಗ್ಮಾ ಡಿಸ್ಕ್ರಿಮಿನೇಷನ್ ತುಂಬಾ ಇದೆ. HIV ಸೋಂಕಿತರೆಲ್ಲರೂ ಸೆಕ್ಸ್ ಮಾಡಿದೆ ಇವ್ರಿಗೆ HIV ಬಂತು, ಬಟ್ ಬೇರೆ ಬೇರೆ ತರದಲ್ಲೂ HIV ಬಂದಿರುತ್ತೆ. ತಾಯಿಯಿಂದ ಮಗುವಿಗೆ ಬಂದಿರುತ್ತೆ, ಸಿರಂಜಿಂದ ಬಂದಿರುತ್ತೆ, ರಕ್ತದಿಂದ ಬಂದಿರುತ್ತೆ. ಬಟ್ ಮೇನ್ ಆಗಿ ಸ್ಟಿಗ್ಮಾ ಡಿಸ್ಕ್ರಿಮಿನೇಷನ್ ಫೋಕಸ್ ಆಗೋದೇನು, ಎಲ್ಲೋ ಅನ್ಯಾಚುರಲ್ ಸೆಕ್ಸ್ ಮಾಡಿದ್ರು, ವೈಫ್ನ ಬಿಟ್ಟು ಬೇರೆ ಕಡೆ ಎಲ್ಲೋ ಹೊರಗಡೆ ಹೋಗಿದ್ರು. ಸೊ ಆ ಒಂದು ಸೆಕ್ಷುಯಲ್ ಎನ್ಕೌಂಟರ್ ಬಗ್ಗೆ ಇರ್ತಕ್ಕಂಥ ಸ್ಟಿಗ್ಮಾ ಡಿಸ್ಕ್ರಿಮಿನೇಷನ್ ಇಂದ HIV ಸೋಂಕಿತರು ಬಹಳ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇದ್ದಾರೆ. ಸೊ 2019 ಅಲ್ಲಿ HIV ಪ್ರಿವೆನ್ಷನ್ ಅಂಡ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಒಂದು ಕಾನೂನನ್ನು ಜಾರಿಗೆ ತಂದಿದ್ದಾರೆ. ಆ ಕಾನೂನು ಬಂದಿರೋದು 2019 ಅಲ್ಲೇ ಬಂದಿದೆ, ಈಗ ನಾವು 2023 ನಲ್ಲಿ ಇದ್ದೀವಿ. ಆದರೂ ಕೂಡ ಆ ಕಾನೂನಿನ ಬಗ್ಗೆ ಅರಿವನ್ನು ಜನರಿಗೆ ಮೂಡಿಸಿಲ್ಲ. ಅದರ ಜವಾಬ್ದಾರಿ ನೇರವಾಗಿ ಸರ್ಕಾರ ತಗೊಳ್ಬೇಕಾಗುತ್ತೆ. ಯಾವುದೇ ಕಾನೂನು ಜಾರಿಗೆ ಬಂದಿದೆ ಅಂದರೆ ಅದು ಜನಸಾಮಾನ್ಯರಿಗೆ ತಿಳಿದಿಲ್ಲ ಅಂದರೆ ಅದರ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟೇಷನ್ ಹೇಗಾಗುತ್ತೆ? ಕಾನೂನಲ್ಲಿ ಕ್ಲಿಯರ್ ಆಗಿದೆ, ಬೇಸ್ಡ್ ಆನ್ ಹೆಲ್ತ್ ಸ್ಟೇಟಸ್ ಯಾರೇ ಆಗಲಿ, ವರ್ಕ್ ಪ್ಲೇಸಲ್ಲಾಗಿರಲಿ, ಫ್ಯಾಮಿಲಿನಲ್ಲಾಗಿರಲಿ, ಪಬ್ಲಿಕ್ ಪ್ಲೇಸಲ್ಲಾಗಿರಲಿ, PLHIV ಇಲ್ಲ, ಇವರೆಲ್ಲರೂ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ERT ಸೆಂಟರಲ್ಲಿ ಮಾತ್ರೆ ತಗೊಳ್ತಾ ಇದ್ದಾರೆ. ಹಾಗಾದ್ರೆ ಅರ್ಥ ಏನು? 4,600 ಜನರು ಬಡವರೇ, ಶ್ರೀಮಂತರು HIV ಬರಲ್ವಾ? ಬಂದಿದೆ, ಬರುತ್ತೆ. ಅವ್ರು ಯಾರು ಸರ್ಕಾರಿ ಆಸ್ಪತ್ರೆಗೆ ಬಂದು ಮಾತ್ರೆ ತಗೊಳ್ಳಲ್ಲ ಬಿಕಾಸ್ ಆಫ್ ಸ್ಟಿಗ್ಮಾ ಡಿಸ್ಕ್ರಿಮಿನೇಷನ್. ಅದು ಪ್ರೈವೇಟಲ್ಲಿ ಸಿಗುತ್ತೆ, 3,500 ರೂಪಾಯಿ ಒಂದು ಡಬ್ಬಿ ಮಾತ್ರೆ, 30 ಮಾತ್ರೆಗೆ 3,500 ಆಗುತ್ತೆ. ಶ್ರೀಮಂತರು ಎನ್ರೋಲ್ ಆಗೇ ಇಲ್ಲ ಗೌರ್ಮೆಂಟ್ ಅಲ್ಲಿ. ಸೊ ಎನ್ರೋಲ್ ಆಗಿರೋರೆಲ್ಲರೂ 3,500 ಕೊಟ್ಟು ತಗೊಳಕ್ ಆಗದೆ ಇರೋರೆ, ಅಂದ್ರೆ ದೇ ಆರ್ ಪೂರ್. 4,600 ಜನ ಬಡವರು ಅಂತ ಆದ್ಮೇಲೆ ಹೆಚ್ಚಿನ ನ್ಯೂಟ್ರಿಷನ್ ಫುಡ್ ತಗೊಳಕ್ ಅವ್ರ ಕೈಲಿ ಎಲ್ಲಿಂದ ಸಾಧ್ಯ ಆಗುತ್ತೆ? ಹೆಚ್ಚಿನ ನ್ಯೂಟ್ರಿಷನ್ ತಗೊಳಕ್ ಸಾಧ್ಯ ಆಗಿದ್ದಿದ್ರೆ ಮಾತ್ರ ಪ್ರೈವೇಟ್ ಅಲ್ಲಿ ತಗೊಳ್ತಾ ಇದ್ರು 3,500. ಸಿಬ್ಬಂದಿಗಳಿಗೆ ಗೊತ್ತಾಗ್ಬೇಕು ಇದು. ಎಷ್ಟೋ ಸಲ ನಾವು ಸರ್ಕಾರಿ ಆಸ್ಪತ್ರೆಗಳಲ್ಲೇ ನೋಡ್ತಾ ಇರ್ತೀವಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡೋ ವ್ಯಕ್ತಿಗಳಿಗೆ ಗೊತ್ತಿಲ್ಲ ಆಕ್ಟ್ ಬಗ್ಗೆ. ಸೊ ಹಾಗಾಗಿ ಇದು ಮೊದಲು ಇದ್ರ ಬಗ್ಗೆ, ಆಕ್ಟ್ ಬಗ್ಗೆ ಎಲ್ಲ ಇಲಾಖೆಗಳಿಗೂ ಗೊತ್ತಾಗೋ ಥರ ಸೆನ್ಸಿಟೈಸ್ ಮಾಡಬೇಕು ಅಂತ. ಇಲ್ಲಾಂದ್ರೆ ಆಕ್ಟ್ ಆಕ್ಟ್ ಆಗಿ ಇರುತ್ತೆ, ಅದು ಪೇಪರಲ್ಲಿ ಇರುತ್ತೆ. ಎಷ್ಟೋ ಕಾನೂನು ಪೇಪರಲ್ಲೇ ಇದೆ, ಡೌರಿ ಆಕ್ಟ್ ಈಗಲೂ ಡೌರಿ ತಗೊಳ್ತಾನೆ ಇದ್ದಾರೆ. ನೀವು 500 ಜನಗೆ ನ್ಯೂಟ್ರಿಷನ್ ಫುಡ್ ಕೊಡ್ತಾರೆ, ಮಾತ್ರೆ ಕೊಡ್ತಾರೆ? ಇಲ್ಲ, ನ್ಯೂಟ್ರಿಷನ್ ಪ್ಯಾಕೆಟ್ಸ್ ಮಾತ್ರೆ ಸರ್ ಕೇಂದ್ರ ಸರ್ಕಾರ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೊಡ್ತಿದೆ. ನಾವು ಬೇಳೆ ಕಾಳುಗಳು ಎಲ್ಲ ಸೇರಿ ಒಂದು ಪ್ಯಾಕ್ ಮಾಡ್ತೀವಿ, ಪ್ಯಾಕ್ ಮಾಡಿ ಅದಷ್ಟನ್ನು ಆ ಸಮುದಾಯದವ್ರಿಗೆ ಕೊಡ್ತೀವಿ. ತುಂಬಾ ಅವಶ್ಯಕ, ತುಂಬಾ ಅವಶ್ಯಕ, ಸೈಂಟಿಫಿಕ್ ಅಲ್ಲಿ ಪ್ರೂವ್ ಆಗಿದೆ. ನಾನ್ PLHIV ನೀವು ಎಷ್ಟು ತಗೊಳ್ತೀರಾ ಫುಡ್, ಅದರ 6 ಪಟ್ಟು ಹೆಚ್ಚಿನ ನ್ಯೂಟ್ರಿಷನ್ ತಗೊಳ್ಬೇಕು HIV ಸೋಂಕಿದ್ರೆ. ಯಾಕಂದ್ರೆ ಅದು ತುಂಬಾ ಹೈ ಡೋಸೇಜ್ ಜೀರೋ ಮಾತ್ರೆ ಅದು, ಬಟ್ ಅದನ್ನ ನಿಲ್ಸಕ್ ಆಗಲ್ಲ, ಮಾತ್ರೆ ತಗೊಳ್ಳೇಬೇಕು. 4,600 ಪ್ಲೇಸ್ ಇದ್ದಾರೆ ಚಿಕ್ಕಮಗಳೂರು ಒಂದರ ನಗರ ಜಿಲ್ಲೆನಲ್ಲಿನೆ, ಮೇಲ್ ಫೀಮೇಲ್ ಮತ್ತೆ ಮಕ್ಕಳು. ಈ ಸಂದರ್ಭದಲ್ಲಿ ಸಂಗಮ ಸಂಸ್ಥೆಯ ಮೇಘಾ ಮಲ್ಲಾಡ್, ಮಡಿಲು ಸೇವಾ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯರಾದ ಫಾತಿಮತ್ ಉಪಸ್ಥಿತರಿದ್ದರು.